ಪ್ರಾಪರ್ಟಿ ಅರ್ಪಿಸುವ ನೀನಾನ ಪವರ್ಡ್ ಬೈ ಲೈನ್ ಸ್ವಾಗತ ಸುಸ್ವಾಗತ ಇವತ್ತು ನಿಮಗೆ ಗೊತ್ತಾಗಿರುತ್ತೆ ಇವ್ರನ್ನೆಲ್ಲ ನೋಡಿದ ತಕ್ಷಣ ಎಂಥ ಟಾಪಿಕ್ ಅಂತ ಪ್ರೀತಿ ಪವಿತ್ರ ಪ್ರೀತಿಯೇ ಸ್ವರ್ಗ ಪ್ರೀತಿಗೆ ಸಾವಿಲ್ಲ ಅನ್ನೋದು ಪುಸ್ತಕದ ಬದನೆಕಾಯಿ ಅಂತ ಪ್ರೂವ್ ಆಗೋಯ್ತಾ ಇಲ್ಲಿ ನೋಡಿ ಪಾರ್ಕಿನ ಮರದ ಬುಡ ಬುಡದಲ್ಲೂ ಪ್ರೀತಿ ಚಿಗುರ್ತಾ ಇದೆಯಾ ಅಥವಾ ಸಾಯ್ತಾ ಇದೆಯಾ ಈ ತರ ಲಲ್ಲೆ ಮಾಡೋದೆ ಪ್ರೀತಿನ ಪಾರ್ಕ್ ನಲ್ಲಿ ಐಸ್ ಕ್ರೀಮ್ ಕೊಡಿಸೋದು ಮಾಲ್ಗಳಲ್ಲಿ ಸುತ್ತಾಡೋದೇ ಇವತ್ತಿನ ಯುವ ಜನಾಂಗಕ್ಕೆ ಪ್ರೀತಿನ ಈ ರೀತಿ ಸಾರ್ವಜನಿಕ ಪ್ರದೇಶದಲ್ಲಿ ಅಪ್ಕೊಂಡು ಪ್ರೀತಿ ಮಾಡೋದು ಸರಿ ಅಂತೀರಾ ತಪ್ಪು ಅಂತೀರಾ ನೀನಾ ನಾನಾ ವೇದಿಕೆಯಲ್ಲಿ ಈ ಬಗ್ಗೆ ನಡೆಯೋ ಚರ್ಚೆ ಏನು ನೋಡೋಣ ಹೇಳ್ರಿ ಲವ್ ಲವ್ ಮಾಡಕ್ಕೆ ಏನೇನ್ ಮಾಡ್ಕೊಡ್ಬೇಕು ನಿಮ್ಗೆ ಅಂತ ಒಂದು ಜಾಗ ಮಾಡ್ಕೊಡ್ಬೇಕು ನಿಮ್ ತಂದೆ ತಾಯಿ ಮನೆ ತೊಗೊಂಡ್ಬುಟ್ರೆ ನಿಮ್ಗೆ ಯಾರು ತಂದೆ ತಾಯಿ ಮನೆಯಲ್ಲಿ ಹಿಂದ್ಗಡೆ ಗವರ್ಮೆಂಟ್ ಅವರು ಎಲ್ಲ ಕೊಡ್ತೀವಿ ಅಂತಂದು ಮುಳುಗಿಸ್ತಾ ಇದಾರೆ ಮೇಡಮ್ ಅಟ್ ಲೀಸ್ಟ್ ಲವರ್ಸ್ಗೆ ಹೋಗ್ಲ ಒಂದ್ ಪ್ಲೇಸ್ ಆದ್ರೂ ಕೊಡ್ತೀವ ಅಂತಂದು ಅವ್ರ ಏನಾದ್ರು ಒಂದು ಇಕ್ತಾ ಇದಾರೆ ಕೋರ್ಟ್ನಲ್ಲಿ ಆಗ್ಲಿ ಇದ್ರಲ್ಲಾಗ್ಲಿ ಮತ್ತೆ ರಾಜ್ಯಸಭೆದಲ್ಲಾಗಲಿ ಏನೂ ಇಲ್ಲ ಮತ್ತೆ ನಮ್ಗೆ ಸಿಕ್ಕಿರೋದೇ ಪಬ್ಲಿಕ್ ಫ್ರೀಡಮ್ ಅರ್ವತ್ಮೂರು ವರ್ಷ ಆಗಿದೆ ಸ್ವತಂತ್ರ ಬಂದು ನಿಮ್ಗ ಎಲ್ಲರಿಗೂ ಮೇಡಮ್ ವರ್ಷ ಆಗಿದೆ ಸ್ವತಂತ್ರ ಬಂದು ಅರವತ್ಮೂರು ವರ್ಷ ಆಗಿದೆ ಸೊ ಎಲ್ಲರಿಗೂ ಫ್ರೀಡಮ್ ಬಂದಿದೆ ಅಂತ ಗೊತ್ತಾಗಿದೆ ಸೊ ಲವರ್ಸ್ ಕೂಡ ಫ್ರೀಡಮ್ ಬಂದಿದೆ ಮೇಡಮ್ ಪಬ್ಲಿಕ್ ನಂಗೆ ಮಾಡ್ಕೋಬಾರ್ದು ಅಂತ ಯಾರು ಮೇಡಮ್ ಮಾಡೋದು ಒಬ್ಳೇ ಹುಡುಗಿನ ನೋಡಿ ಅವಳನ್ನೇ ಪ್ರೀತಿ ಮಾಡಿ ಅವಳನ್ನೇ ಮದುವೆ ಮಾಡ್ಕೊಂಡ್ಬಿಡ್ತೀರಾ ಹೌದು ಮಾಡ್ಕೊತೀನಿ ಎಂತ ಸುಳ್ರಿ ಇವರೆಲ್ಲ ಹೇಳೋದು ಇದನ್ನ ನಾನು ನಂಬಬೇಕು ಮೇಡಮ್ ಯಾವುದೇ ಹುಡುಗ ಆಗಲಿ ಫಸ್ಟ್ಗೇನೆ ಒಂದು ಹುಡುಗಿನ ಇಷ್ಟಪಟ್ಟ ಮೇಲೆ ಅವ್ನು ಬೇರೆಯವ್ರು ನೋಡಬೇಕು ಆ ಥರ ಭಾವನೆ ಯಾವ ಹುಡುಗನತ್ರ ಹತ್ರ ಇರಲ್ಲ ಒಂದು ಹುಡುಗಿ ಒನ್ ಟೈಮ್ ಓಕೆ ಹಾಂ ಅಟ್ ಅ ಟೈಮ್ ರಾಂಗ್ ಮೇಡಮ್ ಆದ್ರೂ ಬಸ್ ಸ್ಟ್ಯಾಂಡ್ ಅಲ್ಲಿ ಅಲ್ಲಿ ಹೋದಾಗ ನೋಡೇ ನೋಡ್ತೀವಿ ಕಣ್ಮುಚ್ಕೊಂಡು ಯಾರು ಹೋಗಲ್ಲ ನೋಡೇ ನೋಡ್ತೀವಿ ಅದು ನೋಡಿದ ಅಷ್ಟು ಕಷ್ಟಕ್ಕೆ ಮಾತ್ರ ಬಟ್ ನಮ್ಗೆ ಅಂತ ಒಬ್ಳು ಇದ್ದೇ ಇರ್ತಾಳೆ ನಮ್ಗೆ ಕನ್ಸುಗಳು ಇರುತ್ತೆ ಅವಳು ಆತರ ಇರ್ಬೇಕು ಅಂತ ಇರುತ್ತೆ ಅವಳು ಆತರ ಇರ್ತಾರ ನಾವು ನಿಮಗೆ ಅಂತ ಕನ್ಸಿದೆ ಹುಡುಗಿ ನಮಗೂ ಇಷ್ಟ ಇದೆ ಹುಡುಗಿ ಚೆನ್ನಾಗಿರ್ಬೇಕು ಅಂತ ಇಷ್ಟ ಇರುತ್ತೆ ಆದ್ರೂ ಹುಡುಗಿ ನಮ್ಗೆ ಹೊಂದ್ಕೊಂಡ್ ಹೋಗ್ಬೇಕು ನಮ್ಮ ನಮ್ಮ ಜೊತೆ ಹೊಂದ್ಕೊಂಡು ಹೋಗ್ಬೇಕು ಅವಳು ಬೇರೆ ಯಾವ್ದೋ ರೀತಿ ಅಂದ್ರೆ ಏನು ಅವ್ಳ ಜೊತೆಗೆ ಹೊಂದ್ಕೊಂಡ್ ಹೋಗಲ್ಲ ಅವ್ಳತ್ರ ಕೊಡೆ ಇವರು ಸೆಲ್ಫಿಶ್ ಆಗಿ ಹೇಳ್ತಾರೆ ನನ್ ಜೊತೆಗೆ ಹೊಂದ್ಕೊಂಡ್ ಹೋಗ್ಬೇಕು ಅಂತ ಇವ್ರು ಎಲ್ಲೆಲ್ಲ ಕರೀತಾರ ಅಲ್ಲೆಲ್ಲ ಹೋಗಿ ಪಬ್ಲಿಕ್ ಎಲ್ಲ ಕೂತ್ಕೊಂಡು ಲವ್ ಮಾಡೋದು ಅಂದ್ರೆ ಕರೀದ್ ಕಡೆ ಹೋಗೋದಲ್ಲ ಅಲ್ವ ಅವ್ರಿಗೆ ನನ್ನ ಹುಡುಗಿ ಹಿಂಗೆ ಇರ್ಬೇಕು ಅಂತ ಇರುತ್ತೆ ಅದೆಲ್ಲ ಅಂತ ಹುಡುಗ ನಿಮ್ಗ್ ಸಿಕ್ಬಿಟ್ರೆ ನೀವೆಲ್ಲಿ ಲವ್ ಮಾಡ್ತೀರಾ ನಾನ್ ಮನೆ ಕರ್ಕೊಂಡು ಹೋಗ್ತೀನಿ ಮನೆಯಲ್ಲೇ ಲವ್ ಮಾಡೋಲ್ಲ ಥಿಯೇಟ್ರಲ್ಲಿ ಪ ಲವ್ ಮಾಡೋದು ಓಕೆ ಪಬ್ಲಿಕ್ ಜಾಗ ಬೀಚು ಪಾರ್ಕಲ್ಲಿ ಲವ್ ಮಾಡಿದ್ರೆ ಪ್ರಾಬ್ಲಮ್ ಬರಲ್ವಾ ಬೀಚಲ್ಲಿ ಮಾಡೋದ್ರಿಂದ ಏನು ಪ್ರಾಬ್ಲಮ್ ಮ್ಯಾಮ್ ಎಷ್ಟು ಜನ ಮಕ್ಕಳು ಓಡಾಡ್ತಾ ಇರ್ತಾರೆ ಲವ್ ಅಂದ್ರೇ ಫಸ್ಟ್ ಅರ್ಥ ತಿಳ್ಕೋಬೇಕು ಭಾವನೆಗಳನ್ನ ಶೇರ್ ಮಾಡ್ಕೊಳ್ಳೋದು ಅಂಥದ್ರಲ್ಲಿ ತಪ್ಪೇನಿರುತ್ತೆ ಹುಡ್ಕೊಡಿ ಲವ್ ಮಾಡ್ಕೊಳ್ಳೋದು ಮನಸ್ಸಲ್ಲಿ ಇರೋ ಭಾವನೆಗಳನ್ನ ಹಚ್ಕೊಳ್ಳೋದು ಅನ್ನೋವಾಗ ಸ್ಕೈಪ್ ಇದೆ ಚಾಟ್ ಇದೆ ಮೊಬೈಲ್ ಇದೆ ಫೋನ್ ಇದೆ ಎಸ್ ಎಮ್ ಎಸ್ ಮಾಡ್ಕೋಬೋದಲ್ಲ ಯಾತಕ್ಕೆ ಪಬ್ಲಿಕಲ್ಲೇ ನೋಡಬೇಕು ಅಲ್ಲಿ ಪಬ್ಲಿಕನ್ನು ಡಿಸ್ಟರ್ಬ್ ಮಾಡಬೇಕು ಅವ್ರು ಸುಳ್ಳೇ ಹೇಳ್ಬೋದಪ್ಪ ಮೆಸೇಜ್ ಮಾಡ್ಬೇಕು ಅವ್ರು ಸುಳ್ಳು ಹೇಳ್ಬೋದು ನಿಜ ನಿಜಾನೇ ಹೇಳ್ತಾರೆ ಅಂತ ಏನು ಗ್ಯಾರಂಟಿ ಇರುತ್ತೆ ಅದರಿಂದ ನಂಬಿಕೆ ಇಲ್ಲದೆ ಲವ್ ಮಾಡ್ತಾ ಮಾಡ್ತಾಯಿದ್ದಾರೆ ಈಗ ನಿಮ್ಗೆ ಲವರ್ ಇದ್ದಾರ ಲವ್ ಮಾಡ್ತೀರಾ ನೋ ಮ್ಯಾಮ್ ಪ್ರೆಸೆಂಟ್ ಇಲ್ಲ ಇಲ್ಲ ಮುಂದಾಗ್ಬೋದೇನೋ ಏನೇನು ಪ್ಲ್ಯಾನ್ ಮಾಡಿ ಇಟ್ಟಿದ್ದೀರಾ ಎಲ್ಲೆಲ್ಲಿ ಕರ್ಕೊಂಡು ಹೋಗ್ಬೇಕು ಅಂತ ಪ್ರೇಮಿಗಳು ಮೇಯ್ನ್ ಬೇಕಾಗಿರೋದು ಧೈರ್ಯ ಮ್ಯಾಮ್ ಇಲ್ಲಿ ಸ್ವತಂತ್ರ ಭಾರತದಲ್ಲಿ ಪ್ರಜೆಗಳಿಗಿಂತ ಪ್ರೇಮಿಗಳಿಗೆ ಸ್ವತಂತ್ರ ಜಾಸ್ತಿ ಅಕ್ಸೆಪ್ಟ್ ಮಾಡ್ತಾರೆ ಹಾಗಾಗಿ ಹಂಡ್ರೆಡ್ ಪರ್ಸೆಂಟ್ ಪ್ರೇಮಿಗಳಲ್ಲಿ ಸೆವೆಂಟಿ ಪರ್ಸೆಂಟ್ ಪ್ರೇಮಿಗಳು ಧೈರ್ಯ ಧೈರ್ಯವಂತರಾಗಿರ್ತಾರೆ ಈಗ ಟ್ರೂ ಲವರ್ ಅನ್ನೋದು ಇನ್ನು ಬದುಕಿದೆಯಾ ಲವ್ ಅನ್ನೋದು ಹೇಳಿ ಹೌದು ಮೇಡಮ್ ನಿಮ್ಮ ಲವರ್ ಎಲ್ಲಿದ್ದಾರೆ ಮಕ್ಕಲ್ಲೇ ಇದ್ದಾರಾ ಎಲ್ಲಮ್ಮ ಫಸ್ಟ್ ಕರ್ಕೊಂಡು ಹೋಗಿದ್ದೆ ಅವರು ಹೊರಗಡೆ ಪಬ್ಲಿಕ್ ಪ್ಲೇಸ್ ಪಬ್ಲಿಕ್ ಪ್ಲೇಸ್ ಅಂದ್ರೆ ಯಾವ ಜಾಗ ಪಾರ್ಕ್ ಪಾರ್ಕ್ ಅಲ್ಲಿ ಮೀಟ್ ಮಾಡಿದ್ದು ಹೌದು ಅದಾದಮೇಲೆ ನೆಕ್ಸ್ಟ್ ಸ್ಟೆಪ್ಪು ಹೋಗ್ತೈತೆ ಮೂವಿ ಥಿಯೇಟರ್ ಎಲ್ಲ ಫಿಲ್ಮ್ ಮಾಡ್ತಾರೋ ಹೋಗ್ತಾ ಇರ್ತೀನಿ ಪಾರ್ಕ್ ಹೋಗ್ತೀವಿ ಮೂವಿಗೆ ಹೋಗ್ತಿವಿ ಬೇರೆಲ್ಲೂ ಹೋಗೋದಿಲ್ಲ ಪಬ್ಲಿಕ್ಕೆ ಗೆ ಜಾಗ ಇಲ್ಲ ನಮ್ಗೆ ಲವ್ ಮಾಡಕ್ಕೆ ಅಂತಾರೆ ಒಬ್ರು ಇವರಂತಾರೆ ಪಬ್ಲಿಕ್ ಇಡೀ ಪಬ್ಲಿಕ್ ಓಪನ್ ಇದೆ ನಾವು ಲವ್ ಮಾಡಕ್ಕೆ ಅಂತಾರೆ ಸ್ವಲ್ಪ ಕಷ್ಟ ಕ್ಲಿಯರ್ ಮಾಡ್ಲಿಕ್ಕೆ ಇಷ್ಟಪಡ್ತೀನಿ ಸ್ವಾತಂತ್ರ್ಯ ಅಂದ್ರೆ ಏನ್ ಅರ್ಥ ಮಾಡ್ಕೊಂಡ್ರಿ ಅವ್ನ ಮೊದಲು ಹೇಳಿ ಪ್ರೇಮಿಗಳಿಗೆ ಸ್ವಾತಂತ್ರ್ಯ ಬೇಕು ನಿಜ ಇವತ್ತೇನ್ ಆಗ್ತಾ ಇದೆಯಪ್ಪ ಅಂದ್ರೆ ಆ ಸ್ವಾತಂತ್ರ್ಯ ಸ್ವೇಚ್ಛಾಚಾರ ಪರಿವರ್ತನೆ ಆಗ್ತಾ ಇದೆ ನೀವು ಮಾಡ್ತಕ್ಕಂಥ ಹಸಿ ಬಿಸಿ ದೃಶ್ಯಗಳೇನಿವೆ ಎಳೆ ಮಕ್ಕಳ ಮನಸ್ಸಲ್ಲಿ ಯಾವ ರೀತಿಯ ಪರಿಣಾಮ ಬೀರ್ತಾ ಇದೆ ಇವರು ಪಬ್ಲಿಕ್ ಅಲ್ಲಿ ಲವ್ ಮಾಡೋದು ತಪ್ಪು ಅಂತೀರಾ ನೀವು ತಪ್ಪು ರೈಟ್ ಇಲ್ಲಿ ಕೊಡಿ ಇವರು ಪಬ್ಲಿಕ್ ಅಲ್ಲಿ ಲವ್ ಅಂದ್ರೆ ಲವ್ ಮಾಡ್ಬಾರ್ದಾ ಮಾಡ್ಬಾರ್ದು ಎಲ್ಲೋಗ್ ಲವ್ ಮಾಡ್ಬೇಕು ಮನೆಗೆ ಹೋಗ್ಲಿ ಮನೆಗೆ ಕರ್ಕೊಂಡು ಹೋಗ್ಲಿ ಮನೇಲಿ ಮಾತಾಡ್ಬಿಟ್ಟು ಬಿಟ್ಟು ಮಾಡ್ಲಿ ಮನೆಗ್ ಹೇಳ್ಬಿಟ್ರೆ ಮನೆಗೆ ಗೊತ್ತಾಗ್ಬಿಟ್ರೆ ಅದು ಲವ್ ಅಲ್ಲ ಎಲ್ಲಿ ಲವ್ ಮಾಡ್ಬೇಕಮ್ಮ ಜಾಗ ಇಲ್ಲ ಮಾಡೋದೇ ಬೇಡ ಮದ್ವೆ ಆದ್ಮೇಲೆ ಹೆಂಗೂ ಫ್ರೀ ಇರುತ್ತಲ್ವಾ ಮಾಡ್ಬೋದಲ್ವಾ ಲವ್ ಮಾಡೋದೇ ಬೇಡ ನಾವು ಹುಡುಗಿನೇ ಬೇಡ ನನಗೆ ಒಂದ್ ನಿಮಿಷ ಇರಪ್ಪ ಆಯ್ತು ನಿಂದ್ವೇ ಆದ್ಮೇಲೆ ಲವ್ ಮಾಡ್ಲಿ ಯಾರು ಕೇಳಲ್ಲ ಅವ್ರ ಪ್ಲೇಸ್ ಇಲ್ಲ ಅಂತ ಅಂದ್ರೆ ಲವ್ ಮಾಡೋದಕ್ಕೆ ನಾವೇನಾದ್ರು ಟೂ ಎಕ್ರೇಸ್ ಇಟ್ಬಿಟ್ಟು ಟೆನ್ ಗೇಟ್ ಇಟ್ಬಿಟ್ಟು ಲವ್ ಮಾಡೋದಕ್ಕೆ ಇದೇ ಪ್ಲೇಸ್ ಅಂತ ಹೇಳಿದ್ರೆ ಅವ್ರಿಗೆ ಒಂದೇ ಗೇಟ್ ಸೋನಾ ಜೊತೆ ಹೋದ್ರೆ ಎರಡ್ ಗೇಟ್ ಮೀನಾ ಜೊತೆ ಹೋಗ್ತಾರೆ ಹತ್ತು ಜನ ಹತ್ತು ಗೇಟಲ್ಲಿ ಅವಾಗ ಅವ್ರಿಗೆ ಒಬ್ಬೊಬ್ರಿಗೆ ಎರಡೆರಡು ಎರಡು ಎಕರೆ ಅಂತ ಇಟ್ಟರೆ ಟೂ ಕ್ರೋರ್ ಎಕರೆ ಇಟ್ರುನು ಅವ್ರಿಗೆ ಪ್ಲೇಸ್ ಸಾಲಲ್ಲ ಒಂದ್ ನಿಮಿಷ ಮರಿ ಅದು ಸೋನಾ ಹಣೆ ಬರ ಮೀನಾ ಹಣೆ ಬರ ನಮ್ಗೆ ಏನು ಬಂತು ಒತ್ತಿನಲ್ಲಿ ಅವ್ರನ್ನ ಊರ ಆಚೆ ಕಳಿಸ್ಬಿಡೋಣ ಹೇಳಿ ಇದುವರೆಗೆ ಯಾರಾದ್ರೂ ಪಬ್ಲಿಕ್ ಅಲ್ಲಿ ಲವ್ ಮಾಡಿಬಿಟ್ಟು ನೀವು ಕೋಪ ಮಾಡ್ಕೊಂಡು ಬೈದಿದ್ದೀರಾ ರೀತಿ ಮಾಡ್ಬೋದಿಲ್ಲ ಪಬ್ಲಿಕ್ ಅಲ್ಲಿ ಪಬ್ಲಿಕ್ ಅಲ್ಲಿ ಮಾತಾಡ್ಲಿ ಬೇಡ ಅಂತ ಹೇಳೋದಿಲ್ಲ ಅದು ವಲ್ಗರಡಿ ತೋರಿಸ್ಕೋಬಾರ್ದು ಲವ್ ಅಂತ ಹೇಳಿದ್ರೆ ಭಾವನೆಗಳನ್ನ ಶೇರ್ ಮಾಡ್ಕೊಳ್ಳೋದಂತ ಹೇಳಿದ್ರು ಬಟ್ ಈಗಿನ ಕಾಲದಲ್ಲಿ ಭಾವನೆಗಳನ್ನ ಶೇರ್ ಮಾಡ್ಕೊಳ್ತಾ ಇಲ್ಲ ನವರಸಗಳಲ್ಲಿ ಒಂದಾದಂತ ಬರೀ ಶೃಂಗಾರನೆ ಅವರು ಶೇರ್ ಮಾಡ್ಕೊಳ್ತಾ ಇರ್ತಾರೆ ಬರೀ ಶೃಂಗಾರನ ಬಾ ನೀವು ಚೇಂಜ್ ಹಂಚ್ಕೋತಾರಂತೆ ಲವ್ ನೀವು ಶೇರ್ ಮಾಡಲ್ಲ ಖಂಡಿತ ನೀವು ಸೀಕ್ರೆಟ್ ಆಗಿ ಲವ್ ಮಾಡ್ತೀರಲ್ಲ ಎಷ್ಟು ಮಾತ್ರ ನಿಜಾಯಿತಿ ಇರುತ್ತೆ ಆ ಸೀಕ್ರೆಟ್ ಲವ್ ಅಲ್ಲಿ ಮನೆಯಲ್ಲಿ ಒಳಗಡೆ ಲವ್ ಮಾಡ್ತಾ ಇದ್ದಾರೆ ಅಂತಂದ್ರೆ ಅಲ್ಲಿ ಒಳಗಾರಟಿ ಇರೋ ಚಾನ್ಸಸ್ ಇರುತ್ತೆ ಆದ್ರೆ ಹೊರಗಡೆ ರೋಡ್ ಆಗಲಿ ಪಾರ್ಕ್ ಆಗಲಿ ಥಿಯೇಟರ್ ಆಗಲಿ ಎಲ್ಲೇ ಆಗಲಿ ವಲಗಾಟಿ ಇರೋದಿಲ್ಲ ಆ ತರ ಲವ್ ಮೈಕ್ ಹಿಡಿದೇ ಮಾತಾಡಬೇಡ ಏನ್ ಸರ್ ಮೇಡಮ್ ನನ್ನ ಪ್ರಕಾರ ಲವ್ ಮಾಡೋದೇ ತಪ್ಪು ಹೌದು ಸರ್ ಪಬ್ಲಿಕ್ ಅಲ್ಲಿ ಲವ್ ಮಾಡೋದು ದೊಡ್ಡ ತಪ್ಪು ನೀವು ಪಬ್ಲಿಕ್ ಅಲ್ಲಿ ಹೋಗಿ ನನ್ನ ಪ್ರಕಾರ ಲವ್ ಮಾಡೋದೇ ತಪ್ಪು ಅಂತ ಹೇಳಿ ನೆಕ್ಸ್ಟ್ ಮಿನಿಟ್ ಸಾವಿರ ಕಲ್ಲೆಸಿತಾರೆ ಎಲ್ಲ ಅಲ್ಲಲ್ಲ ಲವ್ ಮಾಡೋದು ಯಾಕೆ ಸರ್ ತಪ್ಪು ಐ ಲವ್ ಯು ಅನ್ನೋ ಮೂರ್ ಪದದ ಅರ್ಥ ಹೇಳ್ಬಿಡ್ತೀನಿ ಅವ್ರು ಏನು ಏನೋ ಹೇಳಿದ್ರು ಲವ್ ಅನ್ನೋದು ಒಂದು ಅನುಭವ ಇದ್ದಂಗೆ ಹಂಗೆ ಹಂಗೆ ಅಂತ ಹೇಳಿದ್ರು ಐ ಲವ್ ಯು ಅನ್ನೋ ಮೂರ್ ಪದ ತಿಳ್ಕೊಂಡ್ ಬಿಟ್ರೆ ಪಬ್ಲಿಕ್ ಅಲ್ಲಿ ಎಲ್ಲ ಲವ್ ಮಾಡಲ್ಲ ಅವನು ಯಾಕೆಂದ್ರೆ ಐ ಲವ್ ಯು ಅಂದ್ರೆ ಇವಾಗ ಫಾರ್ ಎಕ್ಸಾಂಪಲ್ ಕೊಡ್ತೀನಿ ಲವ್ ಬಗ್ಗೆ ತಿಳ್ಕೊಂಡಿರೋನು ಲವ್ ಅಂದ್ರೆ ಮಾಡ್ಲೇಬಾರ್ದು ಅನ್ಕೊಂಡಿರೋ ನನ್ನಂತವ್ಗೆ ಬೇರೆ ಯಾವ್ದೋ ಒಂದು ಹುಡುಗಿ ಬಂದು ಪ್ರಪೋಸ್ ಮಾಡಿದ್ರು ಕೂಡ ಅವ್ಳಗ್ ಹೆಂಗ್ ಬುದ್ಧಿವಾದ ಹೇಳ್ಬೋದು ಐ ಲವ್ ಯು ಅನ್ನೋ ಮೂರ್ ಪದದ ಅರ್ಥ ತಿಳಿಸ್ಬಿಡ್ತೀನಿ ಬಂದು ಐ ಲವ್ ಯು ಅಂತ ಹೇಳಿದ್ರು ನಾನು ರೋಸ್ ಇಸ್ಕೊಂಡ್ ಹೇಳ್ದೆ ನೋಡಮ್ಮ ನೀನು ನನ್ಗೆ ಐ ಲವ್ ಯು ಅನ್ನೋದ್ರಲ್ಲಿ ಏನೂ ತಪ್ಪಿಲ್ಲ ಅದು ನಿನ್ನ ವಯಸ್ಸಿನ ತಪ್ಪು ಅಕಸ್ಮಾತ್ ನೀನು ನನಗೆ ಬಂದು ಐ ಲವ್ ಯು ಅನ್ನೋದು ಇಲ್ಲೆಲ್ಲೋ ಹಾರ್ಟ್ ಟಚ್ ಆಗಿ ರಾತ್ರಿ ಎಲ್ಲ ಮಲ್ಕೊಂಡು ಯೋಚನೆ ಮಾಡ್ತಿರ್ಗ ಮಾರನೇ ದಿವಸ ಎದ್ ಬಂದು ನಾನು ನಿನ್ಗೆ ಐ ಲವ್ ಯು ಅಂದು ನಮ್ಮಿಬ್ರು ಪ್ರೀತಿ ಲೈಲಾ ಮಜನೋ ರೋಮಿಯೋ ಜೂಲಿಯಟ್ ಥರ ತುಂಬಾ ಡೀಪ್ ಆಗಿ ಲಾಲ್ ಕಬ್ಬನ್ ಕಬ್ಬನ್ ಪಾರ್ಕಲ್ಲಿರೋ ಮರಗಳ ಮೇಲೆಲ್ಲ ನಮ್ಮ ಹೆಸರು ಹಾಕಿ ಲವ್ ಅಲ್ಲೆಲ್ಲೋ ಲೈಟಾಗಿ ಬೇಜಾರಾದಾಗ ದೂರದಲ್ಲೆಲ್ಲೋ ಧರ್ಮಸ್ಥಳದಲ್ಲೋ ತಿರುಪ್ತಿಲ್ಲೋ ಓಡೋಗಿ ಮದುವೆ ಆಗ್ಬಿಟ್ಟು ಬಂದು ನಿಮ್ಮಅಪ್ಪನ ನೀನು ನಮ್ಮಅಪ್ಪನ ನಾನು ದುಶ್ಮನಾಗಿ ಮಾಡಿಕೊಂಡು ಅವ್ರ ಮನೆ ಬಿಟ್ಟು ಓಡಿಸಿ ನಮ್ದೆ ಅದೊಂದು ಪುಟ್ಟ ಮನೆ ಕಟ್ಕೊಂಡು ನೆಮ್ಮದಿಯಾಗಿ ಸಂಸಾರ ಇದೆಲ್ಲ ಇದೆ ಮೇಡಮ್ ಪ್ರಾಬ್ಲಮ್ ಹೇಳ್ತಾ ಲವ್ ಮಾಡಿದ್ರೆ ಪ್ರಾಬ್ಲಮ್ ಹೇಳ್ತಾ ಇಲ್ಲ ಹಲೋ ಮೇಡಮ್ ಒಂದು ನಿಮಿಷ ನಿಮಿಷ ಎಷ್ಟು ನೆಮ್ಮದಿಯಾದ ಪದ ಲವ್ ಅನ್ನೋದು ಕೊನೆ ಕೊಡಿ ಇವರು ಪಬ್ಲಿಕ್ ಅಲ್ಲಿ ಲವ್ ಮಾಡಬಾರ್ದು ಅಲ್ಲಿ ಕೂತ್ಕೊಂಡು ಮಾತಾಡೋದು ತಪ್ಪು ಸಿನಿಮಾ ಥಿಯೇಟ್ರಲ್ಲಿ ಕತ್ತಲೆಯಲ್ಲಿ ಕೈ ಹಿಡ್ಕೊಂಡಿರೋದು ತಪ್ಪು ಮತ್ತೆ ಎಲ್ಲಿ ಲವ್ ಮಾಡ್ಬೇಕು ಹೇಳಿ ಮೇಡಮ್ ಇವಾಗ ಎಕ್ಸಾಂಪಲ್ ನಾವು ಪೇರೆಂಟ್ಸ್ ಜೊತೆ ಬಾಕಿ ಹೋಗ್ತೀವಿ ಅಂತ ಇಟ್ಕೊಳ್ಳಿ ಅಲ್ಲೇನೋ ಮಿಸ್ ಏನೋ ಮಾಡ್ತಾ ಇರ್ತಾರೆ ಬೈ ಮಿಸ್ಟೇಕ್ ಆಗಿ ಇಬ್ರು ಕೂತ್ಕೊಂಡು ಅವಾಗ ಏನು ಹೇಳ್ತಾರೆ ನೋಡಿ ನಾವೇನೋ ಫ್ರೆಶ್ ಗಾಳಿ ತೊಗೋಣ ಅಂತ ಬಂದರೆ ಇಂಥವೆಲ್ಲ ನೋಡ್ಬೇಕಲ್ಲ ಅಂತ ಹೇಳ್ಬಿಟ್ಟು ಅಪ್ಪ ಅಮ್ಮಗೆ ಹರ್ಟ್ ಆಗುತ್ತೆ ಹಾಗಾಗಿ ಮನ್ಸಲ್ಲಿ ಮಾಡ್ಕೊಳ್ಳಿ ಲವ್ನ ಅದು ಬಿಟ್ಟು ಪಬ್ಲಿಕ್ಕಿಗೆ ಒಂಥರ ಎಕ್ಸ್ಪೋಸ್ ಮಾಡೋದು ಬೇಡ ಅಂತ ಪ್ರೀತಿ ಅಂದರೆ ಮನ್ಸು ಮನ್ಸುಗಳ ನಡುವೆ ಉಂಟಾಗಂತದ್ದು ಮೇಡಮ್ ಅದನ್ನೇ ತೋರಿಸೋ ನೆಸೆಸಿಟಿ ಇಲ್ಲ ಪಬ್ಲಿಕ್ ಪಬ್ಲಿಸಿಟಿ ಪಬ್ಲಿಸಿಟಿ ನೆಸೆಸಿಟಿ ಇಲ್ಲ ನನ್ನ ಪ್ರಕಾರ ಪ್ರೀತಿ ಅಂದರೆ ಇವಾಗ ಆ ಕಡೆಯವ್ರನ್ನ ಕಂಪೇರ್ ಮಾಡಿದರೆ ನಾವು ಇವಾಗ ಫಾರ್ ಎಕ್ಸಾಂಪಲ್ ನಮ್ಮ ಬೈಕಲ್ಲಿ ಹೋಗ್ತಿರ್ತೀವಿ ಒಟ್ಟಿಗೆ ಹೋಗುವಾಗ ಅವ್ರಿಗೆ ಏನಾಗುತ್ತೆ ನಾವು ಚೆನ್ನಾಗಿ ಹೋಗ್ತಿರೋದು ನೋಡಿ ಅವರಿಗೆ ಮೈಟ್ ಮೈತ್ಪಿ ಅವ್ರು ನಮ್ಮನ್ನು ನೋಡಿ ಅವರು ಫಾಲೋ ಮಾಡೋದು ಚಾನ್ಸಸ್ ಇರುತ್ತೆ ಓ ಇವ್ರು ಇಷ್ಟು ಚೆನ್ನಾಗಿದ್ದಾರೆ ನಾವು ಈಗ ಇರಬೇಕು ಇರಬೇಕು ಅಂತ ಅವರಿಗೆ ಒಂದು ಮನಸ್ಸಲ್ಲಿ ಬರುತ್ತೆ ಏನು ಸರ್ ಹಲೋ ಅಕ್ಕ ನಮಸ್ಕಾರ ನೀವು ಹೇಳ್ರಿ ಮನ್ಯಾಗ ನೀನ್ ಅಕ್ಕ ಅಂತಾನೆ ಕರಿಬೇಕು ಯಾಕಂದ್ರೆ ಬಾವ ಪಕ್ಕದಲ್ಲೇ ಕೂತಿದ್ದಾನೆ ಅಕ್ಕ ಅಂತ ಅವ್ರನ್ನ ನೋಡ್ರಿ ಮನ್ಯಾಗ ಹೇಳಕ ಧೈರ್ಯ ಇಲ್ಲ ಅಂತೀರಿ ಪಾರ್ಕ್ ಕೂತ್ ಪ್ರೀತಿ ಮಾಡ್ತಾರೆ ಮನ್ಯಾಗ ಹೇಳಕ್ ಧೈರ್ಯ ಇಲ್ಲ ಪ್ರೀತಿ ಯಾಕೆ ಮಾಡ್ತೀರಿ ಮನೇಲಿ ಲವ್ ಮಾಡಿದ್ರೆ ಅಪ್ಪ ಅಮ್ಮನ ಕಾಟ ಹೊರಗಡೆ ಲವ್ ಮಾಡಿದ್ರೆ ನಿಮ್ಮ ಕಾಟ ಇಲ್ಲ ಎಲ್ಲಾದ್ರೂ ಹೋದ್ರೆ ಪೊಲೀಸ್ ಕಾಟ ಅಥವಾ ನೈಟಲ್ಲಿ ಮೀಟ್ ಮಾಡಿದ್ರೆ ನಾಯಿಗಳ ಕಾಟ ಎಲ್ಲಿ ಮೀಟ್ ಮಾಡೋಕ್ಕಾಗುತ್ತೆ ಜಾಗ ಹೇಳಪ್ಪ ನೀನು ಅವ್ರು ಹೇಳ್ತಿದ್ದಾರೆ ಪಬ್ಲಿಕ್ ಅಲ್ಲಿ ಲೋ ಮಾಡ್ಬೋದು ಅಂತ ಇವ್ರನ್ನ ನೋಡಿ ಇನ್ನೂ ಎಷ್ಟೋ ಜನ ಕೆಲವರು ಇಂಪ್ರೆಸ್ ಆಗಿ ಲೋ ಮಾಡ್ತೀರ ಬಿಡ್ತು ನಮ್ಮ ಭಾರತ ಸಂಸ್ಕೃತಿ ಪ್ರಕಾರ ಲವ್ನ ಬೇರೆಯವ್ರ್ ನೋಡಿ ಮಾಡುವಂಥದ್ದಲ್ಲ ಲವ್ ಪಂಡ್ ಗಂಗೆಯಂತೆ ಪರಿಶುದ್ಧವಾದದ್ದು ಆ ನೊರೆಯಿಂದ ಆ ನೊರೆ ಹಾಲಿನಂತೆ ಶುದ್ಧವಾದದ್ದು ಎರಡು ಮನಸ್ಸುಗಳ ಮದುವೆ ನೋಡಿ ಬರುವಂತ ಪ್ರೀತಿ ಯು ಬೇಡ ಲವ್ ಮಾಡೋಕ್ಕೆ ಜಾಗ ಹೇಳಿ ಅಂದ್ರೆ ಲವ್ ಶುದ್ಧವಾದದ್ದು ಅಂತ ಈ ಹಜ್ಜರ್ ತರ ಮಾತಾಡೋದು ಬೇಡ ನೀವು ಲವ್ ಮ್ಯಾಮ್ ಮಾಡಿಲ್ವಾ ನೀವು ಖಂಡಿತ ನಾನು ಮಾಡಿದೀನಿ ಮೇಡಮ್ ಮಾಡಿ ನಾನು ನಾವಿರೋದು ಬಲಿ ಒಂದು ನಿಮಿಷ ಬನ್ನಿ ಇಲ್ಲಿ ದಯವಿಟ್ಟು ಬನ್ನಿ ಇಲ್ಲಿ ಕೂರ್ಬೇಕ ಅನ್ನಂತ ನೋಡ್ತೀನಿ ಫಸ್ಟ್ ಟೈಮ್ ಎಲ್ಲಿ ಹೋಗಿ ಲವ್ ಐ ಲವ್ ಯು ಹೇಳಿದ್ರಿ ಖಂಡಿತ ನಾವು ನಮ್ಮ ಒಂದು ರಿಲೇಟಿವ್ ಮನೆಯಲ್ಲಿ ಇದಾಯ್ತು ಅಲ್ಲಿಂದ ದೇವಸ್ಥಾನಕ್ಕೆ ಹೋದ್ವಿ ಅಲ್ಲಿಂದ ಊರಲ್ಲಿ ಅಜ್ಜಿ ಮನೆಗೆ ಹೋದ್ವಿ ಲವ್ ಮಾಡಿದ್ರಿ ದೇವಸ್ಥಾನದಲ್ಲಿ ವಿಲೇಜ್ ಅಲ್ಲಿ ವಿಲೇಜ್ ಅಲ್ಲಿ ಅಜ್ಜಿ ಮನೆಯಲ್ಲಿ ಜಮೀನಲ್ಲಿ ಜಮೀನಲ್ಲಿ ಹೋಗಿ ಕೂತ್ಕೊಳ್ಳಿ ನೋಡಿ ನೋಡಿ ಇವ್ರು ಎಲ್ಲೆಲ್ಲ ಅವ್ರಿಗೆ ಚಾನ್ಸ್ ಜಮೀನ್ ಸಿಕ್ಕಿದೆ ವಿಲ್ಲೇಜ್ ಸಿಕ್ಕಿದೆ ಅಜ್ಜಿ ಮನೆ ಸಿಕ್ಕಿದೆ ದೇವಸ್ಥಾನ ಸಿಕ್ಕಿದೆ ಈ ಲವ್ ಮಾಡೋರು ಹಳ್ಳಿಗೆ ಹೋಗ್ಬಿಟ್ರೆ ಇಷ್ಟೊಂದು ಜಾಗಗಳಿದೆ ಸಿಟಿಯಲ್ಲಿ ಇರೋರಿಗೆ ಜಾಗಾನೇ ಇಲ್ಲ ಇವ್ರ ಕಷ್ಟ ಯಾರು ಅರ್ಥ ಮಾಡ್ಕೋತೇನ ಇಲ್ಲ ವಿರಾಮ ನಂತರ ಮಾತಾಡೋಣ ಸ್ಟೇಟ್ಯೂ ಉಂಟು ಮಾಡ್ಲಿ ಲವ್ ಮಾಡ್ಲಿ ಬೇಡ ಅನ್ನಲ್ಲ ಪಬ್ಲಿಕ್ ಅಲ್ಲಿ ಏನಿಕ್ ಅವ್ರು ತೋರಿಸ್ಕೊಳ್ಳೋದ್ರಿಂದ ನಮ್ಮ ಹೆಣ್ಮಕ್ಳಿಗೆ ತೊಂದರೆ ನಮ್ಮ ನಮ್ಮಲ್ಲಿ ಟೈಟ್ ಮಾಡ್ತಾರೆ ಮಕ್ಕಳನ್ನ ಮಕ್ಕಳ ಮೇಲೆ ಪರಿಣಾಮ ಬೀರುತ್ತೆ ಇನ್ನೊಬ್ಬರ ಮೇಲೆ ಪರಿಣಾಮ ಬೀರುತ್ತೆ ಮಕ್ಕಳಿಗೆ ಇನ್ನೂ ಎಂಕರೇಜ್ ಜಾಸ್ತಿ ಆಗುತ್ತೆ ಆಗತ್ತೆ ಸಿನಿಮಾ ಟಿವಿಯಲ್ಲಿ ನೋಡಿದ್ರೆ ಅದಕ್ಕಿಂತ ಹೆಚ್ಚಾದಂತ ಸೀನ್ಸ್ ಬರ್ತದೆ ಅವಾಗ ಏನು ಪರಿಣಾಮ ಬೀರಲ್ವಾ ನೀವು